ಬಳ್ಳಾರಿ ಉಪಚುನಾವಣೆ ಗೆದ್ದು ಹುರುಪಿನಲ್ಲಿದ್ದ ಕಾಂಗ್ರೆಸ್ ಇದೀಗ ಸಾರ್ವತ್ರಿಕ ಚುನಾವಣೆಗೆ ತಯಾರಿ ನಡೆಸಿದೆ. ಭಾನುವಾರ ಬಳ್ಳಾರಿ ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಗೊಂದಲದ ಗೂಡಾಗಿದ್ದ ಬಿಜೆಪಿ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಸಂಡೂರಿನಲ್ಲಿ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ. ಈ ಮೂಲಕ ಕಾಂಗ್ರೆಸ್ ಚುನಾವಣೆ ಸಮರ ಸಾರಲು ಮುಂದಾಗಿದೆ. ಇತ್ತ ಬಳ್ಳಾರಿಯಲ್ಲಿ ಎಡಪಕ್ಷದ ಸಮಾವೇಶವೂ ನಡೆಯಲಿದೆ. ಗಡಿನಾಡಿನಲ್ಲಿ ಬೃಹತ್ ಕಾಂಗ್ರೆಸ್ ಸಮಾವೇಶ, ಬಿಜೆಪಿ ಕಟ್ಟಿಹಾಕಲು ಕೈಪಡೆಯಿಂದ ಶಕ್ತಿ ಪ್ರದರ್ಶನ. ಬಳ್ಳಾರಿ ಉಪಚುನಾವಣೆ ಬಳಿಕ ಮತ್ತೊಮ್ಮೆ ಲೋಕಸಭಾ ಚುನಾವಣೆ ಸಮರ ಎದುರಿಸಲು ಕಾಂಗ್ರೆಸ್ ಸಜ್ಜಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಭಾನುವಾರ ನಡೆಯಲಿದೆ. ಜಿಲ್ಲೆಯ ಇಬ್ಬರು ಸಚಿವರು ಸೇರಿದಂತೆ ಆರು ಮಂದಿ ಕಾಂಗ್ರೆಸ್ ಶಾಸಕರು ಸಮಾವೇಶಕ್ಕೆ ಸಾಕ್ಷಿಯಾಗಲಿದ್ದಾರೆ. ಎಲ್ಲ ಸರಿ ಇದೆ ಎನ್ನಲಾಗುತ್ತಿದ್ದು ಗೊಂದಲದ ಗೂಡಾಗಿರುವ ಬಳ್ಳಾರಿ ಕಾಂಗ್ರೆಸ್ ಬಲಪಡಿಸಲು ಸಚಿವ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಂಡೂರಿನಲ್ಲಿ ಬೃಹತ್ ಕಾರ್ಯಕರ್ತರ ಸಮಾವೇಶ ನಡೆಯುತ್ತಿದೆ. ಉಪಚುನಾವಣೆ ನಂತರ ಗ್ಯಾಪ್ ನೀಡಿದ್ದ ಡಿಕೆಶಿ ಹಂಪಿ ಉತ್ಸವಕ್ಕೆ ಬಂದಿದ್ರು. ಇದೀಗ ಮತ್ತೊಮ್ಮೆ ಜಿಲ್ಲೆಗೆ ಕಾಲಿಡುತ್ತಿದ್ದು ಎಲ್ಲಾ ನಾಯಕರನ್ನ ಒಗ್ಗೂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಅನಾರೋಗ್ಯದಿಂದ ಬಳಲುತ್ತಿರುವ ಆನಂದ್ ಸಿಂಗ್, ಭಿನ್ನ ಮತೀಯ ಶಾಸಕರ ಗುಂಪಿನಲ್ಲಿ ಗುರುತಿಸಿಕೊಂಡಿರೋ ನಾಗೇಂದ್ರ ಮತ್ತು ಜೈಲಿನಲ್ಲಿರೋ ಕಂಪ್ಲಿ ಗಣೇಶ್ ಸಮಾವೇಶಕ್ಕೆ ಬರೋದು ಡೌಟ್ ಎನ್ನಲಾಗ್ತಿದೆ. ಇನ್ನು ಜಿಲ್ಲೆಯ ಇಬ್ಬರು ಸಚಿವರಾದ ತುಕಾರಾಂ, ಪಿಟಿ ಪರಮೇಶ್ವರ್ ನಾಯಕ್ ಕಾರ್ಯಕ್ರಮಕ್ಕೆ ಬಂದರೂ ಅವರಿಗೆ ಬೇರೆ ಜಿಲ್ಲೆಯ ಉಸ್ತುವಾರಿ ಇರೋ ಕಾರಣ ಚುನಾವಣೆಯಲ್ಲಿ ಪೂರ್ಣವಾಗಿ ಪಾಲ್ಗೊಳ್ತಾರೋ ಇಲ್ವೋ ಅನ್ನೋ ಅನುಮಾನ ಇದೆ. ಇನ್ನು ಶಾಸಕ ಭೀಮಾ ನಾಯ್ಕೆ ಬಂಜಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನ ನೀಡಿದ್ದು ರಾಜ್ಯಾದ್ಯಂತ ಪ್ರವಾಸದಲ್ಲಿದ್ದಾರೆ. ಅವರು ಕೂಡ ಎಷ್ಟರ ಮಟ್ಟಿಗೆ ಚುನಾವಣೆ ಕೆಲಸದಲ್ಲಿ ಪಾಲ್ಗೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನ ನಾಳೆ ಸಂಡೂರಲ್ಲಿ ಕರೆದಿದ್ದೇವೆ. ನಮ್ಮ ಪಕ್ಷವನ್ನು ಹೆಂಗೆ ಕಟ್ಟಬೇಕು, ಪಕ್ಷವನ್ನು ಚುನಾವಣೆ ಹೆಂಗೆ ಫೇಸ್ ಮಾಡಬೇಕು ಅಂತ ಕಾರ್ಯಕರ್ತರ ಸಭೆಯಲ್ಲಿ ನಾವು ಕಾರ್ಯಕರ್ತರ ಮುಂದೆ ಇಡ್ತೀವಿ. ಇದನ್ನು ಯಾವ ರೀತಿಯಲ್ಲಿ ನರೇಂದ್ರ ಮೋದಿನ ಎದುರಿಸಬೇಕು, ನರೇಂದ್ರ ಮೋದಿ 5 ವರ್ಷ ಏನು ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಾನೆ, ಆಶ್ವಾಸನ ಜನರಿಗೆ ಏನು ನೀಡಿದ್ದ ಬಗೆಹರಿಸಿಲ್ಲ ಅಂತೇಳಿ ಅದನ್ನೇ ಸಬ್ಜೆಕ್ಟ್ ಇಟ್ಕೊಂಡು ನಾವು ಮುಂದೆ ಹೋಗ್ತೇವೆ. ಇನ್ನು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಂದರೂ ಅಷ್ಟೇ, ಬಿಜೆಪಿ ಬಂದರೂ ಅಷ್ಟೇ, ಯಾರಿಂದಲೂ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯವಿಲ್ಲವೆಂದು ಎಡಪಕ್ಷಗಳು ಪ್ರತ್ಯೇಕ ಸಮಾವೇಶ ಮಾಡ್ತಿದೆ. ಭಾನುವಾರ ಬಳ್ಳಾರಿ ಗಾಂಧಿ ಭವನದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾರ್ಮಿಕರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಸಮಾವೇಶ ಮಾಡುತ್ತಿದ್ದು ಉತ್ತಮ ಅಭ್ಯರ್ಥಿ ಆಯ್ಕೆ ಮಾಡಿ ಎನ್ನುತ್ತಿದೆ. ಎರಡೂ ಪಕ್ಷಗಳೇನಿದ್ದಾವೆ, ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ನಮಗೇನು ಕಾರ್ಮಿಕರ ಮತ್ತು ರೈತರ ಪರವಾಗಿರುವಂಥ ನೀತಿಗಳೇನು ಸಂಪೂರ್ಣ ಜಾರಿ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಕಳೆದ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ತನ್ನ ಅಧಿಕಾರವನ್ನು ಕಳೆದುಕೊಂಡಿದ್ದು ಜನರು ಅವರಿಗೆ ಪಾಠ ಕಲಿಸಿದ್ದಾರೆ. ನರೇಂದ್ರ ಮೋದಿಯ ನೇತೃತ್ವ ಸರ್ಕಾರ ತಾವು ಸಂಪೂರ್ಣವಾಗಿ ಒಂದು ರೀತಿ ಸರ್ವಾಧಿಕಾರಿಯಾಗಿ ಇವತ್ತು ಧೋರಣೆಯನ್ನು ಮಾಡ್ತಾ ಇದೆ. ಅದರ ವಿರುದ್ಧ ಜನ ಇವತ್ತು ತಿರುಗಿ ಬಿಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಿಜೆಪಿ ಕಾಂಗ್ರೆಸ್ ನೇರ ಹಣಾಹಣಿ ಇರೋ ಬಳ್ಳಾರಿಯಲ್ಲಿ ಈ ಬಾರಿ ಮತ್ತೊಮ್ಮೆ ಚುನಾವಣಾ ಫಲಿತಾಂಶ ಕುತೂಹಲವನ್ನ ಮೂಡಿಸಿದೆ. ಅಲ್ಲದೆ ಎಷ್ಟು ದಿನ ಒಂದು ಲೆಕ್ಕ, ಇನ್ಮುಂದೆ ಬೇರೆಯದ್ದೇ ಲೆಕ್ಕ ಎನ್ನುತ್ತಿದ್ದಾರೆ ಸಚಿವ ಡಿಕೆಶಿ. ಆದರೆ ಬಳ್ಳಾರಿಯಲ್ಲಿ ಏನಿದ್ರು ನಮ್ದೇ ಹವಾ ಎನ್ನುತ್ತಿರುವ ರಾಮುಲು ಸಹ ಗೆಲುವಿಗಾಗಿ ರಣತಂತ್ರ ಹಿಡಿದು ಕಾದು ಕುಳಿತಿದ್ದಾರೆ. ಕೆ ಸುರೇಶ್ ಚೌಹಾಣ್, ಪ್ರಜಾ ಟಿವಿ, ಬಳ್ಳಾರಿ.